ನಾಸಿಕ್ನಲ್ಲಿ ಐಟಿ ಅಧಿಕಾರಿಗಳು ಭರ್ಜರಿಯಾಗಿ ಭೇಟಿಯಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಆಗಾಗ ಈ ಭಾಗದಲ್ಲಿ, ಅದರಲ್ಲೂ ಕಳೆದ ಒಂದು ತಿಂಗಳಿಂದ, ಕಪ್ಪು ಕುಳಗಳ ಮೇಲೆ ಕಣ್ಣಿಟ್ಟಿದೆ ಐಟಿ ಅಧಿಕಾರಿಗಳ ತಂಡ. ಸೊ ಆ ಭೇಟಿಯನ್ನ ಮುಂದುವರಿಸಿದೆ. ಸುರಾನಾ ಜುವೆಲ್ಲರ್ಸ್ ಮೇಲೆ ಐಟಿ ರೇಡ್ ಆಗಿದೆ. ಪ್ರಮುಖವಾಗಿ ದಾಖಲೆ ಇಲ್ಲದ 26 ಕೋಟಿ ಹಣವನ್ನ ಸೀಸ್ ಮಾಡಲಾಗಿದೆ. ಚೀಲದಲ್ಲಿ ತುಂಬಿ ಇಟ್ಟಿದ್ದಂತಹ ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ಕಂತೆ ಕಂತೆ ಹಣವನ್ನ ನೋಡಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಅನ್ಅಕೌಂಟೆಡ್ ಮನಿ ಇಲ್ಲಿ ಸಿಕ್ಕಿರೋದು. ಅಂದ್ರೆ ಇದಕ್ಕೆ ಈ ಹಣದ ಮೂಲ ಯಾವುದು ಮತ್ತು ಗಳಿಸಿದ ಆದಾಯಕ್ಕೂ ಘೋಷಿಸಿದ ಆದಾಯಕ್ಕೂ ಭಾರಿ ವ್ಯತ್ಯಾಸ. ನೋಡ್ತಾ ಇದ್ದೀರ ನೀವು ಆ ಫೋಟೋಸ್ ಕೂಡ. ಇನ್ಫ್ಯಾಕ್ಟ್ ಈ ಹಣ ಎಣಿಕೆ ಮಾಡೋದಕ್ಕೆ ಅಂತಾನೆ 14 ಗಂಟೆಗೂ ಹೆಚ್ಚು ಸಮಯವನ್ನ ಅಧಿಕಾರಿಗಳು ವ್ಯಯಿಸಿದ್ದಾರೆ ಕೌಂಟಿಂಗ್ಗೆ ಅಂತ. ಪ್ರಿಂಟಿಂಗ್ ಮಷಿನ್ ತಂದ್ರು, ಆದ್ರೂ ಏಕಕಾಲಕ್ಕೆ ಕೌಂಟ್ ಮಾಡೋದಕ್ಕೆ 14 ಗಂಟೆ ಬೇಕಾಯಿತು. ನೋಡ್ತಾ ಇದ್ರೆ ಯಾವ ಪ್ರಮಾಣದಲ್ಲಿ ಜೋಡಿಸಿಟ್ಟಿದ್ದಾರೆ ಅಂತ. ಒಂದೊಂದು ಕಂತೆ ಬಂಡಲ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಟೋಟಲ್ ಆಗಿ ಇದರಲ್ಲಿ ಇರೋಷ್ಟು ದುಡ್ಡು 26 ಕೋಟಿ ಹಾರ್ಡ್ ಕ್ಯಾಶ್ ಅಲ್ಲಿ ಸಿಕ್ಕಿರೋದು. ಮತ್ತು ಇದು ಬ್ಲ್ಯಾಕ್ ಮನಿ ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ. ಇದಕ್ಕೆ ಬೇಕಾಗಿರುವಂತಹ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಅನ್ನ ದಾಳಿ ಸಂದರ್ಭದಲ್ಲಿ ಕೊಡುವಲ್ಲಿ ವಿಫಲರಾಗಿದ್ದಾರೆ ಸಂಬಂಧಪಟ್ಟವರು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಶಬೀರ್, ಇತ್ತೀಚಿನ ದಿನಗಳಲ್ಲಿ ಈ ಭಾಗದಲ್ಲಿ ವ್ಯಾಪಕವಾಗಿ ಐಟಿ ಬೇಟೆ ಆಡ್ತಾ ಇದ್ರೆ ಮುಂದುವರೆದ ಭಾಗವನ್ನು ನಾವು ಗಮನಿಸ್ತಾ ಇದ್ವಿ. ಸೊ 26 ಕೋಟಿಯ ರಹಸ್ಯ ಏನು ಅಂತ, ಜೊತೆಗೆ ಒಂದು ಐಟಿ ಅಧಿಕಾರಿಗಳ ತಂಡ ದಾಳಿ ಮಾಡುತ್ತೆ ಅಂದ್ರೆ ಒಂದು 6 ಮಂತ್ಸ್ ಅವ್ರು ಮಾನಿಟರ್ ಮಾಡಿರ್ತಾರೆ ಅಕೌಂಟ್ನಲ್ಲಿ. ತೀರಾ ಅನ್ಯೂಶುವಲ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆದಾಗ, ಡೌಟ್ ಬಂದಾಗ ಮಾಡ್ತಾರೆ. ಸೊ ಇಲ್ಲಿ ಯಾವ್ಯಾವ ಡೌಟು ಈ ಇಷ್ಟು ದೊಡ್ಡ ಕಾರ್ಯಾಚರಣೆಗೆ ಸಾಕ್ಷಿ ಆಯ್ತು ಅಂತ? ಮಮತಾ, ನಾಸಿಕ್ನ ಸುರಾನಾ ಜುವೆಲ್ಲರ್ಸ್ ಈ ಒಂದು ದಾಳಿ ಆಗಿರುವಂತದ್ದು, ಈಗ 26 ಕೋಟಿ ಅನಧಿಕೃತ ಹಣವನ್ನ ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತದ್ದು. ಸಾಮಾನ್ಯವಾಗಿ ನೀವು ಹೇಳದಂಗೆ ಮುಂಚಿತವಾಗಿ ಕೆಲವೊಂದಿಷ್ಟು ಮಾಹಿತಿಗಳಿರ್ತವೆ ಅಥವಾ 6 ತಿಂಗಳು ಅವರನ್ನ ಟ್ರ್ಯಾಕ್ ಮಾಡಲಾಗಿರುತ್ತೆ. ಅದಾದ ಬಳಿಕ ದಾಳಿ ಮಾಡಬೇಕಾ ಬೇಡವಾ ಅನ್ನುವಂಥದ್ದನ್ನ ಐಟಿ ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಇನ್ನು ಕೆಲವೊಮ್ಮೆ ಈಗ ಲೋಕಸಭೆ ಚುನಾವಣೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಖಚಿತ ಮಾಹಿತಿಗಳ ಮೇಲೆ ಕೂಡ ದಾಳಿಯನ್ನ ನಡೆಸಲಾಗುತ್ತೆ. ಈ ಸಂದರ್ಭದಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದ ಹಣ ವಶಕ್ಕೆ ಸಿಗುವಂತದ್ದನ್ನು ಕೂಡ ನಾವು ಈ ಹಿಂದೆ ಗಮನಿಸಿದೀವಿ. ಇತ್ತೀಚೆಗೆ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಜಾರ್ಖಂಡ್ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ದೊಡ್ಡ ಪ್ರಮಾಣದ ಹಣವನ್ನು ವಶಕ್ಕೆ ಪಡೆಯಲಾಗಿತ್ತು. ಈಗಲೂ ಕೂಡ ಈ ಒಂದು ದಾಳಿಯನ್ನು ನಡೆಸುವಂತ ಸಂದರ್ಭದಲ್ಲಿ ಖುದ್ದು ಐಟಿ ಅಧಿಕಾರಿಗಳೇ ಏನು ಶಾಕ್ ಆಗಿರುವಂತದ್ದು, ಯಾಕಂದ್ರೆ 500 ಮುಖಬೆಲೆಯ ಕಂತೆ ಕಂತೆ ಹಣವನ್ನ ನುಡಿರುವಂತದ್ದು, ಇದನ್ನ ಎಣಿಸಲಿಕ್ಕೆ ಸುಮಾರು 14 ಗಂಟೆಗಳನ್ನ ಐಟಿ ಅಧಿಕಾರಿಗಳು ತೆಗೆದುಕೊಂಡಿರುವಂತದ್ದು, ಕೌಂಟಿಂಗ್ ಮಷಿನ್ ಅನ್ನ ತಂದು 14 ಗಂಟೆಗಳ ಕಾಲ ನಿರಂತರವಾಗಿ ಎಣಿಸಿದ ಬಳಿಕ 26 ಕೋಟಿ ರೂಪಾಯಿ ಹಣ ಪತ್ತೆ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ವಿಚಾರಣೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಜುವೆಲ್ಲರಿ ಮಾಲೀಕರು ಇದಕ್ಕೆ ಯಾವುದಕ್ಕೆ ಸಂಬಂಧಿಸಿದ ಹಣ ಮತ್ತೆ ಇದರ ಮೂಲ ಏನು ಅನ್ನುವಂಥದ್ದನ್ನ ಹೇಳುವಲ್ಲಿ ವಿಫಲ ಆಗಿರುವಂತದ್ದು. ಹೀಗಾಗಿ ಇದನ್ನ ಅನ್ಅಕೌಂಟೆಡ್ ಮನಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಐಟಿ ಅಧಿಕಾರಿಗಳು ಕೂಡ ಸೀಸನ್ ಮಾಡಿಕೊಂಡು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನು ಕೂಡ ಈಗ ಸದ್ಯಕ್ಕೆ ಮಾಲೀಕರಿಂದ ಕೇಳಿರುವಂತದ್ದು. ಮಮತಾ ರೈಟ್, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.